ಸೆಪ್ಟೆಂಬರ್ 20ರಂದು ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲಾಗುವುದು. ರಮೇಶ್ ಗೌಡ ಪಾಟೀಲ್. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡುವಂತೆ ಹಲವು ದಶಕಗಳ ಹೋರಾಟ ಇದಾಗಿದೆ. ಆದರೆ ಸರ್ಕಾರಗಳು ಭರವಸೆ ನೀಡುತ್ತಾ ಬಂದಿವೆ. ಇದನ್ನು ಖಂಡಿಸಿ ನಾವು ಬರುವ ದಿನಾಂಕ 20ರಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ನಿವಾಸಕ್ಕೆ ಮುತ್ತಿಗೆ ಹಾಕುತ್ತೇವೆ ಎಂದು 10ನೇ ತಾಲೂಕು ಪಂಚಮಸಾಲಿ ಸಂಘಟನೆಯ ಅಧ್ಯಕ್ಷರಾದ ರಮೇಶ್ ಗೌಡ ಪಾಟೀಲ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ ಪಂಚಮಸಾಲಿ ಸಮಾಜ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ ಪಂಚಮಸಾಲಿ ಸಮಾಜ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಈ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಮುಂಬರುವ ದೃಷ್ಟಿಕೋನದಿಂದ ಸರ್ಕಾರಕ್ಕೆ 2A ಮೀಸಲಾತಿಯನ್ನು ದಶಕಗಳಿಂದ ಕೇಳುತ್ತಿದ್ದೇವೆ. ಆದರೆ ಹಲವು ಮುಖ್ಯಮಂತ್ರಿಗಳು ಭರವಸೆಯನ್ನು ಮಾತ್ರ ನೀಡುತ್ತಿದ್ದಾರೆ. ಇದನ್ನು ನಾವು ಖಂಡಿಸಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನಿವಾಸವನ್ನು ಮುತ್ತಿಗೆ ಹಾಕುತ್ತೇವೆ. ಅಥಣಿ ತಾಲೂಕಿನಿಂದ 5,000ಕ್ಕೂ ಹೆಚ್ಚು ಜನ ತೆರಳುತ್ತಿದ್ದೇವೆ ಹಾಗೂ ಸಮಾಜ ಬಾಂಧವರು ಶಿಗ್ಗಾವಿಗೆ ಬರುವಂತೆ ಕರೆ ನೀಡಿದರು. ಒಂದು ವೇಳೆ 2A ಮೀಸಲಾತಿ ಇದೇ ರೀತಿ ವಿಳಂಬ ಧೋರಣೆ ಮುಂದುವರಿಸಿದರೆ ನವೆಂಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ 25,00,000ಕ್ಕೂ ಹೆಚ್ಚು ಸಮಾಜ ಬಾಂಧವರಿಂದ ಬೃಹತ್ ಪ್ರತಿಭಟನೆ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡಬೇಕೆಂದು ಒತ್ತಾಯಿಸಿದರು. ಐಸಿಬಿ ನ್ಯೂಸ್ಗಾಗಿ ಅಥಣಿ ಕಾಗವಾಡದಿಂದ ಕಲ್ಲಪ್ಪ ಕನ್ನಾಳರ ವರದಿ. ಇವತ್ತು 2A ಸಲುವಾಗಿ ಕರ್ನಾಟಕ ರಾಜ್ಯದೊಳಗೆ ಹೋರಾಟ ನಡೆದೈತಿ. ಅದಕ್ಕೆ ಅಥಣಿ ಪ್ರಾಮುಖ್ಯ ಸ್ಥಾನ ಐತಿ. ಇವತ್ತು ಅನೇಕ ವರ್ಷಗಳಿಂದ ಬೇಡಿಕೆ ಇದ್ದರೂ ಕೂಡ ಯಾವುದೇ ಸರ್ಕಾರ ಈ ಸಮಾಜವನ್ನು ಕಡೆಗಾಣಿಸಿ ಯಾವುದೇ ಸೌಲಭ್ಯಗಳನ್ನು ಕೊಡಲಿಕ್ಕೆ ತಯಾರಿಲ್ಲ. ಇವತ್ತು ನಮ್ಮ ಪಂಚಮಸಾಲಿ ಸಮಾಜ ಭಾಳ ಹಿಂದುಳಿದೈತಿ. ಒಕ್ಕಲ್ತನ ಸಮಾಜ ಇರೋದ್ರಿಂದ ನಮಗೆ ಸರ್ಕಾರದೊಳಗೆ ಹಕ್ಕು ಕೊಡ್ರಿ ಅಂಥೇಳಿ ಈ ಕೋಲು ಸಂಗಮ ಜಗತ್ತುಗಳು ಪಾದಯಾತ್ರೆ ಮಾಡಿದರು. 10,00,000 ಜನ ಕೂಡಿಸಿದ್ರು. ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ಇಡೀ ಕರ್ನಾಟಕ ರಾಜ್ಯದಂತ ಇವತ್ತು ಮಲೆಗೌಡ ದೀಕ್ಷಾಲಿಂಗ ಆಯ್ತ ಎಲ್ಲ ಕೂಡಿಸಿ ಇವತ್ತು ನಾವು ಅನೇಕ ಸಲ ಯಡಿಯೂರಪ್ಪನವ್ರನ್ನ ಕೇಳಿಕೊಂಡಾಗ ಮಾಡ್ತೀವಿ ಅಂಥೇಳಿ ಅವರು ಮಾಡಲ್ಲ ಹೋದ್ರ ಮಾದಿ ತಪ್ಪಾದರು. ಈಗ ಬಸವರಾಜ ಬೊಮ್ಮಾಯಿಯವರು ಇವತ್ತು ಮಾಡ್ತೀವಿ ಒಂದು 4-5 ಸಲ ಹೇಳಿದರು. ಅಸೆಂಬ್ಲಿಯೊಳಗೂ ಚರ್ಚೆ ಆಯಿತು. ಅನೇಕ ಸಲ ನಾವು ಭೇಟಿ ಆದರೂ ಸಹಿತ ಮಾಡ್ತೀವಿ ಅಂಥೇಳಿ ಪ್ರಾಮಿಸ್ ಕೊಟ್ಟರು. ಈಗ ಅವರು ಮಾಡಲಿಕ್ಕೆ ಇವತ್ತು ನಿನ್ನೆ ದಿವಸ ಬೆಂಗಳೂರೊಳಗೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಒಳಗೊಂಡು ಎತ್ತಾಳ ಬಸವನಗೌಡರ ನೇತೃತ್ವದಲ್ಲಿ ಕುಳ್ಳು ಸಂಗಮ ಸಾನ್ನಿಧ್ಯದಲ್ಲಿ ಇವತ್ತು ಮೀಟಿಂಗ್ ಮಾಡಿ 20ನೇ ತಾರೀಕು ದಿವಸ ಬಸವರಾಜ ಬೊಮ್ಮಾಯಿಯವರು ಸಿಗ್ಗಾವನಗೌಡ ಗೇರಾವ್ ಮಾಡಲಿಕ್ಕೆ ಒಂದು ನಿರ್ಣಯ ತೆಗೆದುಕೊಂಡಾರ. ಆ ನಿರ್ಣಯಕ್ಕೆ ಅಥಣಿ ತಾಲೂಕು ವತಿಯಿಂದ 5,000ಕ್ಕಿಂತ ಮೇಲ್ಪಟ್ಟ ಜನ ಆ ಈ ಒಂದು ಬಸವರಾಜ ಬೊಮ್ಮಾಯಿಯವರ ಮುತ್ತಿಗೆ ಹಾಕೋ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ತೀವಿ. ಅಲ್ಲದೆ ಬರುವ ನವಂಬರ್ ಡಿಸೆಂಬರ್ದೊಳಗೆ ಕರ್ನಾಟಕ ರಾಜ್ಯ ಬೆಂಗಳೂರೊಳಗೆ ಸಮಾಜವನ್ನು 25,00,000ಕ್ಕಿಂತ ಮೇಲ್ಪಟ್ಟು ಇವತ್ತು ಕೂಡಿಸಿ ನಮ್ಮ ಆಗ್ರಹ ಮಾಡ್ತೀವಿ. ಈ ಕೊಡಲಿಲ್ಲ ಅಂದ್ರೆ ಸರ್ಕಾರ ಭಾಳ ತಪ್ಪು ಹಾದಿ ಹಿಡಿದೈತಿ. ಜನ ಆಕ್ರೋಶ ಆಗೋದಕ್ಕಿಂತ ಮೊದಲು ನಮಗೆ 2A ತೊರಗಿಸ್ಕೊಡ್ಬೇಕಂತ ಹೇಳಿ ಕೇಳ್ಕೊತೀವಿ.